ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪಿ ಯು ಸಿ ಪರೀಕ್ಷೆ ಸಂಬಂಧಿಸಿದಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ ಅವುಗಳನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಇದನ್ನು ನಿಮ್ಮ ನಿಮಗೆ ತಿಳಿಸ್ಕೊಡ್ತೀನಿ ಗುಡ್ ನ್ಯೂಸ್ ಬಗ್ಗೆ ಮಾತಾಡ್ತೀನಿ ಈ ಗುಡ್ ನ್ಯೂಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ ಮತ್ತೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಪಿ ವಿ ಪರೀಕ್ಷೆ ಈ ಬಾರಿ ಸಾಕಷ್ಟು ಸುಲಭ ರೀತಿಯಲ್ಲಿರುತ್ತೆ ಒಂದು ಗ್ರೇಸ್ ಅಂಕ ಸಿಗುತ್ತೆ ಎಮ್ ಸಿ ಕ್ಯೂ ಇರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಈಸಿ ಇರುತ್ತೆ ವಿದ್ಯಾರ್ಥಿಗಳಿಗೆ ನಾನಾ ಕಾರಣಗಳು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಇನ್ನೂ ಯಾವುದೇ ರೀತಿ ಅಧಿಕೃತ ಆದೇಶ ಬಂದಿಲ್ಲ ಪಾಸಿಂಗ್ ಮಾರ್ಕ್ಸ್ ಕೂಡ ರೆಡ್ಯೂಸ್ ಮಾಡುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಮಾಹಿತಿ ಈ ಹಿಂದೆ ಕೂಡ ಬಂದಿತ್ತು ಇದು ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಸಿ ಸುದ್ದಿ ಈ ವರ್ಷ ಪಿ ಯು ಸಿ ಬರೋ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಇನ್ಕ್ರೀಸ್ ಮಾಡೋ ಸಾಧ್ಯತೆ ಇದೆ ಬೇರೆ ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ರಿಸಲ್ಟ್ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ಪಿ ಯು ಸಿ ಪರೀಕ್ಷೆ ಈ ಬಾರಿ ಸುಲಭವಾಗಿರುತ್ತೆ ಪ್ರಶ್ನೆ ಪತ್ರಿಕೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಈಗ ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡ್ತೀನಿ ವಿದ್ಯಾರ್ಥಿಗಳ ನೀವು ನಂಬಿದ್ರೆ ನಂಬಿ ಬಿಟ್ಟದ್ರೆ ಬಿಡಿ ಈ ವರ್ಷ ಈ ಈ ಹಿಂದೆ ಹೇಗಿತ್ತು ಎಕ್ಸಾಮು ಗೊತ್ತಿಲ್ಲ ಈ ವರ್ಷ ಪರೀಕ್ಷಾ ಕೇಂದ್ರಗಳ ನಿಯಮಗಳು ಎಕ್ಸಾಮ್ ಬಂದ್ಬಿಟ್ಟು ವೆರಿ ಸ್ಟ್ರಿಕ್ಟ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಕಾಪಿ ಹೊಡೋಕ್ಕೆ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ ಭಾರಿ ಸ್ಟ್ರಿಕ್ಟ್ನ ಮಾಡೋಕ್ಕೆ ಈ ವರ್ಷ ಎಲ್ಲ ರೀತಿಯ ತಯಾರಿ ಕೂಡ ಮಾಡಿದ್ದಾರೆ ಇದಕ್ಕೆ ಮೇನ್ ಕಾರಣ ಎಲೆಕ್ಷನ್ ಕೂಡ ಬರ್ತಾ ಇದೆ ಅದೊಂದು ರೀಸನ್ ಅಂತ ಹೇಳ್ಬೋದು ನಂತರ ಶಿಕ್ಷಣ ಸಚಿವರು ಈ ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ ಈ ಬಾರಿ ಯಾವ ರೀತಿ ನಿಯಮಗಳಿರ್ತವೆ ಯಾವ ರೀತಿ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಸೆಕ್ಯೂರ್ ಎಕ್ಸಾಮಿನೇಷನ್ ಅಂತ ಒಂದು ಹೊಸ ಪ್ರಾಜೆಕ್ಟ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎಲ್ಲ ರೀತಿಯ ನಿಯಮಗಳು ಪರೀಕ್ಷಾ ಕೇಂದ್ರದ ನಿಯಮಗಳು ಪರೀಕ್ಷಾ ಕೇಂದ್ರದ ಹತ್ತಿರ ಇರುವ ಸೈಬರ್ ಸೆಂಟರ್ಗಳು ಅಂಗಡಿಗಳು ಹತ್ರ ನಿಯಮಗಳು ಪ್ರಶ್ನೆ ಪತ್ರಿಕೆ ಹೇಗೆ ಸರಬರಾಜು ಆಗಬೇಕು ಹೇಗೆ ಬರಬೇಕು ಸಿ ಸಿ ಕ್ಯಾಮ್ರಾ ಹೇಗೆ ಕಡ್ಡಾಯ ಆಗಿರಬೇಕು ಎಲ್ಲ ರೀತಿಯಾಗಿ ಈ ವರ್ಷ ನೀವು ಈ ಹಿಂದೆ ಅಂದುಕೊಂಡು ಈ ಹಿಂದೆ ಅಂದ್ಕೊಂಡಿರಲ್ಲ ಅಷ್ಟು ಈ ವರ್ಷ ಎಕ್ಸಾಮ್ ಸ್ಟ್ರಿಕ್ಟ್ ಆಗಿ ಇರುತ್ತೆ ಅಂತೇಳಿ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ ಇದು ಬ್ಯಾಡ್ ನ್ಯೂಸ್ ಎಲ್ಲ ವಿದ್ಯಾರ್ಥಿಗಳಿಗೆ